ಅವ್ರು ಕುಡಿಯ ಕಂಡ್ರು ಒಳಗ ಅಂತಾರೆ ಎಲ್ಲ ಅವರು ನಮ್ಮ ತಂದೆಯವರು ಅವರು ನಮ್ಮ ತಂದೆಯವರು ನನ್ನನ್ನು ಮುದ್ದಾಮ ಈ ಭೂಮಿಗೆ ತಂದೆ ಅದಕ್ಕ ನೀ ನನ್ನ ತಂದೆ ಅವ್ರಿಗೆ ಒಂದು ಚಲೋ ಕಾಚ ಇಟ್ರೆ ಅದು ಕಾಚ ಅಲ್ಲ ಸ್ಕಾಚ್ ಕೇಳ್ದಿಲ್ಲ ನನಗ ಹೇಳೋದ ಕುಡಿಯಲ್ಲ ಅವರು ಹ್ಯಾಬಿಟಿಲ್ಲ ಅವ್ರದು ನಿಮ್ ಫ್ಯಾಮಿಲಿ ಹಿಂಗ ಹೋಗೋದ ನಮ್ ಮನೇಲಿ ಯಾರಿಗೂ ಊಟ ಮಾಡ್ಬೇಕು ಒಳ್ಳ ಮಳ್ಳ ಅದನ್ನ ಹೇಳ್ಬಾರ್ದು ಹೋಗ್ಪ ಕುಡಿಬಾರ್ದು ಅಂದ್ರೆ ರೆಡಿ ಯಾಕೆ ಮಾಡ್ರಿ ಅದನ್ನ ಏಕೊಂಬಾರ ಯಾರನ್ನ ನಿಮ್ಮನ್ನ ನಿಮ್ಮನ್ನ ಮತ್ ಅವ್ರನ್ನ ಅಂದ್ರೆ ಯಾರು ಮಾತ ಅದು ಅವ್ರಿಗೆ ನನಗೆ ಯಾರಿಗೆ ಹೇಳಿ ಯಪ್ಪ ನನಗ ಕಣ್ಪಿಚ್ ಮಾಡ್ಕೊಂಡು ನಮಸ್ಕಾರ ಅದ ಅನ್ನಬೇಕನ್ರಿ ನಿಮ್ ಬಗಲಾಗೈತೆ ಉಪ್ಪು ಉಪ್ಪು ಅಂತಿರಲ್ಲ ಇಲ್ಲೇ ಐತಿ ನನ್ ಮೂಗಿದ್ದು ಇಲ್ಲಪ್ಪ ಅಂದ್ರೆ ಯಾವ ಚಟನು ಇಲ್ರಿ ನಮ್ಗ ಒಟ್ಟ ಚಟ ಇಲ್ಲ ಒಟ್ಟ ಯಾವ ಚಟನು ಇಲ್ಲ ಹೌದಾ ಇಲ್ಲಿಂದ ಎಲ್ಲ ಹಾಕ್ತಿರಲ್ರಿ ಒಳಗಿಂದ ಒಳಗಿಂದ ಮುಳುಗಂದಿ ಅವನ್ ಎದ್ದು ಕರಿಯಕತ್ತೀರಿ ಕರಿಬಾರ್ದ ಅವ ನನ್ನ ಮಗ ಇರ್ಲಿ ನೈನ್ ಟ್ರಾನ್ಸ್ಫರ್ ಮಾಡ್ಕೊಂಡು ನನ್ನ ಮಗ ಅವ ಪೊಲೀಸ್ ಅದಾನ ಬಂದ್ ಹೇಳ್ರಿ ನೀವು ನಿಮ್ ಮಗ ಅದನ್ನ ಪೊಲೀಸ್ ಅದಾನ ನನ್ನ ಮಗನೇ ಪೊಲೀಸ್ ನೌಕರಿ ಅದಾನ ಅಂತಂದೆ ಹೌದು ನಮ್ಮ ಒಂದ ಮೇಂಟೈನ್ ಮಾಡಕ್ಕ ಏ ಬಾಪ ಯಾರದಾರ ನೋಡಿ ಕೊಡ್ತೇವೆ ಉಪ್ಪು ಏನ್ರಿ
ಸಂಕ್ರಮಣ ಬಿಟ್ಟು ಮುಂದೆ ಬಂದಿಲ್ಲ, ಅಟಲ್ ರೊಟ್ಟಿ ಪುಂಡಿ ಪಲ್ಲೆ ತಿನ್ನಕ್ಕೆ ಇಲ್ಲಿ ಬನ್ನಿ, ಇಷ್ಟು ಆಮಂತ್ರಣ ಮಾಡಿಸಿದೆ ಅದಕ್ಕೆ. ಅಟ್ಟ ಕಡಲ ಚಟ್ ಚಡಲ್ ಅಂದ್ರೆ ಲೆಗ್ ಪೀಸ್, ತಲೆ ಮಾಂಸ, ಮುಂಡಿ ಫ್ರೈ, ಬೋಟಿ ಫ್ರೈ, ಕಾರ ಬೋಟಿ, ಲಿವರ್, ಕಾಲ್ ಸೂಪು, ಅದನ್ನೆಲ್ಲ ತಿನ್ನಂಗಿಲ್ಲ ನಾವು. ಸಸ್ಯಾಹಾರಿ ಅದೀವಿ ನಾವು. ನಾನು ಸಸ್ಯಾಹಾರಿ. ಏನದು ತಲೆ ಕಾಲು ಬೋಟಿ ಕಾರ ಬೋಟಿ ಮಟನ್ ಎಲ್ಲ ತಿಂದು ನೀವು ಸಸ್ಯಾಹಾರಿನ? ಹೌದು. ಹೆಂಗ್ರಿ ವಿಚಾರ ಮಾಡ್ರಿ, ಟಗರು ಕುರಿ ಹೋತ್ ಮರಿ ಆಡ್ ಮರಿ ಸಸ್ಯಾಹಾರಿ ಅದಲ್ಲ ಅದನ್ ತಿಂದು ನಾನು ಸಸ್ಯಾಹಾರಿ. ಹುಲ್ಲಿನ ಕರಡಿ ಚಿರು ಚಿತ್ತಿನ ಅವು ಮಾಂಸಾಹಾರಿ, ಅದನ್ ತಿಂದ್ರೆ ನಾನು ಮಾಂಸಾಹಾರಿ. ಸೂಪರ್ ಬಿಡ್ರಪ್ಪ. ನೋಡ್ರಿ ಜಗತ್ನಾಗ ನಾನಾ ನಮ್ಮನೆ ಸಸ್ಯಾಹಾರಿಗಳು ಕೇಳಿ. ಮೊದಲನೇ ಸಸ್ಯಾಹಾರಿಗಳು ತರಕಾರಿ ಬಿಟ್ಟು ಏನು ತಿನ್ನಲ್ಲ ಅವ್ರು. ಹೌದು. ತರಕಾರಿ ತಿಂದು ಸಸ್ಯಾಹಾರಿಗಳು. ಎರಡನೇದವ್ರು ತತ್ತಿ ತಿಂದು ಸಸ್ಯಾಹಾರಿಗಳು. ಅವ್ರು ಎಲ್ಲರೂ ಕೇಳ್ರಿ ಬರ್ರಿ, ನನ್ನ ಸೇನ್ ತೋತ್ರಿ ನಾವು ತತ್ತಿ ಇಲ್ಲ ಒಂದ್ ಅಂಬ್ಲೇಟ್ ಮೇಲೆ ಏನೂ ಇಲ್ಲ. ಇವರು ತತ್ತಿ ತಿಂದು ಸಸ್ಯಾಹಾರಿಗಳು. ಮೂರನೇದವ್ರು ಬರೀ ನಮ್ಮ ಮನೆಯಲ್ಲಿ ಚಿಕನ್ ಮಾಡಿ ಇತ್ತಂದ್ರೆ ಯಾರನ್ನ ಕರಿತೀರಿ ನೀವು? ನಾವು ಹೊಟ್ಟ ತಿನ್ನಲ್ರಪ್ಪ, ಬೇಕಾದ್ರೆ ಒಂದ್ ಸ್ವಲ್ಪ ಶೇರ್ವ ಹಾಕ್ರಿ ತಿಂತೀವಿ ಅಂತ. ಚಿಕನ್ ತಿನ್ನಲ್ಲ ಇವ್ರು, ಚಿಕನ್ ಶೇರ್ವ ತಿನ್ನೋರು. ಚಿಕನ್ ಶೇರ್ವ ತಿಂದು ಸಸ್ಯಾಹಾರಿ. ಇನ್ನು ನಾಲ್ಕನೇದವ್ರು ವಾರದ ಸಸ್ಯಾಹಾರಿಗಳು, ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರ ಹೊಟ್ಟ ಮುಟ್ಟಂಗಿಲ್ಲ. ಯಾಕಂದ್ರೆ ಗುರುವಾರ ರಾಯರವಾರ ಕೇಳ್ಕೊಂಡು ತಿಂತಾರ ಹೇಳ್ಬೇಕಂತ ಬ್ಯಾಸರ ಇರ್ತದೆ. ಭಾನುವಾರ ಐದಾರಿಂದ ಭಾನುವಾರ ಇರ್ತದೆ ಗುರುವಾರ ಇರ್ತದೆ. ಇವ್ರಕ್ಕಿಂತ ಮಿಕ್ಕಿನ ಸಸ್ಯಾಹಾರಿಗಳು ಅದಾರೀ. ಇವ್ರು ಹೊರಗೆ ತಿನ್ನೋರು ಮನ್ಯಾಗ ಮಾಡ್ತಾ ನಿನ್ನಂಗಿಲ್ಲ. ಯಾಕ್ರಿ ಮನ್ಯಾಗ ಮಾಡ್ ಅವ್ವ? ನಮ್ಮ ಮನ್ಯಾಗ ಇರಣ್ ದೇವ್ರು, ಬಿರಣ್ ದೇವ್ರು, ಅವರಣ ದೇವ್ರು, ಅವ್ರ ಚಮ್ ದೇವ್ರು ಎಲ್ಲರೂ ಅದಾರ್ರಿ. ಅವ್ರಿಗೆ ನಡೆಯಂಗಿಲ್ರಿ, ಅವ್ರಿಗೆ ನಡೆಯಂಗಿಲ್ಲ ಅಂತ ಇವ್ರು ತಿನ್ನಲ್ಲ. ಇವ್ರು ತಿನ್ನಲ್ಲ ಅಂತ ಹೊರಗ್ ತಿಂತಾರ. ಹೊರಗ್ ತಿಂದ್ರ ಅವ್ರಿಗೆ ನಡೀತೈತಿ, ಮನ್ಯಾಗ ತಿಂದ್ರೆ ನಡೆಯಲ್ಲ. ಅದೇನನ್ರಿ ಮನ್ಯಾಗ ಮಾಡಿದ್ದು ಸಹ ಚೋಳು ಬರ್ತಾವ ನೋಡ್ರಿ. ಅದಕ್ಕೆ ಲೆಟರ್ ಹಾಕಿರ್ತಾರ ಕುದಿಸಿರ್ತಾರ, ಅದ್ರ ವಾಸನೆ ಬಂದಿರ್ತಿತ್ತು. ಪೀಸ್ ಹಾಕಿದ್ರೆ ತಿಂದೋಗ್ತಾವ. ನಮ್ಮಲ್ಲಿ ಏನ್ ಹೇಳ್ಬೇಕು ನಮ್ಮ ಮಂದಿಗೆ? ಇದು ತತ್ತಿ ಮಾಂಸಾಹಾರನ ಇದು ಸಸ್ಯಾಹಾರಿ. ಸಸ್ಯಾಹಾರಿನೇ ಇಲ್ಲ ತತ್ತಿ ಅಲ್ಲಿಂದ ಬರ್ತಾವು. ಮೂಲ ಅಲ್ಲಿ ತತ್ತಿ ಎಲ್ಲಿಂದ ಬರ್ತಾವ ಅಂದ್ರೆ ಅಲ್ಲಿಂದ ಬರ್ತಾವ. ಇನ್ ಜಗ ತೋರಿಸ್ಲ ನಮ್ಮ ಮನೆಯಲ್ಲಿ ಕೋಳಿ ಇಲ್ಲ ತತ್ತಿ ಎಲ್ಲಿಂದ ಬರ್ತದ್ದು ಅಂತ. ನನ್ನ ಜೀವನದ ಹೊಟ್ಟ ತತ್ತಿ ತಿನ್ನಲ್ರಿ. ನೀವು ತಿನ್ಬೇಕ್ರಪ್ಪ, ಯಾಕ್ರಿ ನೀವು ತಿಂದು ಸ್ವಲ್ಪ ದಸ್ತು ಪುಷ್ಟವಾಗ್ಬೇಕು. ನಮ್ಮದ್ದ ದೂಸ್ತಾ ಇದೀನಿ ಎಲ್ಲಿದ್ದ. ನೀವು ತಿನ್ಬೇಕ್ರಿ. ಏ ನಾನು ತಿಂದಿಲ್ಲ ತಿನ್ನಂಗೂ ಇಲ್ಲ. ಶಾಣ್ಯರದ್ರಿ. ಯಾಕೆ ತತ್ತಿ ಎಲ್ಲಿಂದ ಬರ್ತು ಗೊತ್ತೋ ಅದಕ್ಕೆ ತಿನ್ನಿ. ಇಲ್ಲಿ ನಾವು ಮಕ್ಕಳ ಮನೆಯವರು ಕೇಳಿದೆ, ನಾನು ತತ್ತಿ ಎಲ್ಲಿಂದ ಬರ್ತಾವ ಸಾರ್ ಅಂತ ಕೇಳಿದಕ್ಕೆ ಅವ್ರು ಹೇಳ್ತು ಸಾರ್ ಅದು ಹಿಮಾಲಯದಿಂದ ಬರುತ್ತೆ ಅಂತ ಅಂದ್ರು. ತತ್ತಿ ಹಿಮಾಲಯದಿಂದ ಬರ್ತದೆ ಮಕ್ಕಳ ಮನೆಯವ್ರು ಹೇಳಿದ್ದೆ. ಇದು ಕೋಳಿ ಸಾಕಿದವ್ರ ಕೇಳ್ರಿ, ತತ್ತಿ ಎಲ್ಲಿಂದ ಬರ್ತದಂದ್ರ ಕೋಳಿ ಹಿಂದಿನ ಹಿಮಾಲಯ ಇಲ್ಲಿಂದ ಬರ್ತದೆ. ಕೋಳಿ ಹಿಂದೆ ಹಿಮಾಲಯ ಇರುತ್ತೆ. ನನಗೂ ಸ್ವಲ್ಪ ತೋರಿಸ್ತೀರ ಕೋಳಿ ಹಿಮಾಲಯ ನೋಡಿ ಹಿಮಾಲಯ ನೋಡ್ಬೇಕು. ಅವ್ರಿಗೆ ಕೇಳ್ರಿ ಕೋಳಿ ಸಾಕಿದವ್ರು, ಅವ್ರು ತೋರಿಸ್ತಾರ. ಅದು ಬರೋದು ಲೇಟ್ ಆಗ್ತದ್ರೆ ಮತ್ ಕಿರ್ಬಾಳ ಹಾಕಿ ನೋಡ್ತಾರ. ಏ ಇಲ್ಲೇ ತುದಿಗೆ ಐತ್ರಿ ಬಂದು ಉಳ್ಳಾಗಡ್ಡಿ ಹಾಕಂತ ಹಿಮಾಲಯ. ಯಾವ್ದು ತತ್ತಿ ಬರೋ ಜಾಗ ಯಾವ್ದು? ಅಲ್ಲಿ ಯಾವ ಕಿಡಕಿ ಹಚ್ಚಿ ಕಿಡಿಕೆ ಅಲ್ರಿ? ಅದು ಕಂಬ. ಅದು ಕಂಬ ಕಂಬ ಅಲ್ಲ ಕಂಬ ಅಂದ್ರೆ ನೀವು ಹಚ್ಚಲ್ಲಿ. ಅದು ವಿಜಯನ್ ಕಂಬ. ಅದು ವಿಜಯನ್ ಕಂಬ. ಇದು ಮಹಾದೇವನ್ ಕಂಬ. ಅದಕ್ಕ ಅಂತ ಮಾಡಿ ಮಾಡದ ಇಂದು ತ್ಯಾಪೆ ಹೊಡೆದಿದ್ದು ಎಲ್ಲ ಹಿರಿಯರ್ರಿ. ಯಾಕಂದ್ರೆ ನಿಮ್ದ ಕಾಣಲ್ಲ ನಮ್ದು ಇಲ್ಲ ಇಲ್ರಿ ಹಳೆ ಮನೆಯಾಗ ಐತ. ಗೆದ್ದು ಹಿಡಿದ್ರು ಚೆನ್ನಾಗಿ ಐತ್ರಿ. ಅದಕ್ಕೆ ಅಂತ ಅಷ್ಟೇ ಆಶ್ಚರ್ಯ ಐತ್ರಿ. ಚೆನ್ನಾಗಿದ್ರೆ ಆಶ್ಚರ್ಯ.
ಯಾಕ್ರಿ?